ಇಂದು ಉತ್ತರಾಖಂಡದ ಕೇದಾರನಾಥಲ್ಲಿ ಆದಿಗುರು ಶಂಕರಾಚಾರ್ಯರ ಪುತ್ಥಳಿಯನ್ನ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅನಾವರಣ ಮಾಡಿದ್ದಾರೆ. ಆ ಪುತ್ಥಳಿಯನ್ನ ನಿರ್ಮಿಸಿದವರು ಮೈಸೂರಿನ ಖ್ಯಾತ ಕಲಾವಿದರಾಗಿರುವಂತಹ ಅರುಣರು ಈಗ ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಮೊದಲನೇದಾಗಿ ತಮಗೆ ಕಂಗ್ರಾಚ್ಯುಲೇಷನ್ಸ್. ಇವತ್ತು ಪ್ರಧಾನಮಂತ್ರಿ ಮೋದಿ ಅವರು ತಾವು ಕೆತ್ತಿದಂತಹ ಪುತ್ಥಳಿಯನ್ನು ಅನಾವರಣ ಮಾಡಿಸ್ತಾರೆ, ಎಷ್ಟು ಸಂತೋಷ. ಈ ಒಂದು ಕ್ಷಣ ನಮ್ಮ ಮನೆತನಕ್ಕೆ ನನಗೆ ಒಂದು ಮರೆಯಲಾಗದ ಕ್ಷಣ ಆಗಿದೆ, ದಿವಸ ಆಗಿದೆ. ಸುಮಾರು ನಾವು ಈ ಕೆಲಸನ 250 ವರ್ಷಗಳಿಂದ, ಅಂದರೆ 5 ತಲೆಮಾರುಗಳಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮ ತಾತನವರು ರಾಷ್ಟ್ರ ಪ್ರಶಸ್ತಿ ವಿಜೇತರು ಬಿ ಬಸವಣ್ಣ ಶಿಲ್ಪಿ, ನಮ್ಮ ತಂದೆಯವರು ಬಿ ಎಸ್ ಯೋಗಿರಾಜ್ ಶಿಲ್ಪಿ ನನ್ನ ಗುರುಗಳು, ಹಾಗೂ ನಾನು ಈ ಒಂದು ಅವಕಾಶ ಸಿಕ್ಕಿದ್ದು ನಮ್ಮ ಶಿಲ್ಪಕಲಾ ಜೀವನದಲ್ಲೇ ಒಂದು ತುಂಬ ಮರೆಯಲಾಗದ ಅವಕಾಶ. ಅದನ್ನು ಅಷ್ಟೇ ಶ್ರದ್ಧೆಯಿಂದ ನಾವು ಈ ಕೆಲಸನ ಮಾಡಿಕೊಡ್ತಿದ್ದೀನಿ ಅಂತ ಹೇಳ್ತೀವಿ. ಕೃಷ್ಣ, ನೀವು ಎಷ್ಟು ದಿನ ತಗೊಂಡ್ರಿ, ಎಷ್ಟು ತಿಂಗಳು ತಗೊಂಡ್ರಿ, ಮತ್ತು ಅದನ್ನು ಅದು ಯಾವ ಕಲ್ಲಲ್ಲಿ ಕೆತ್ತೆ ಅಂತ? ಸರ್, ಇದು ನಾವು ಕೃಷ್ಣಶಿಲೆ ಅಂತ ಹೇಳ್ತೀವಿ. ನಾವು ಸುಮಾರು ಈ ಕಲ್ಲನ್ನ 900,000 ವರ್ಷಗಳಿಂದ ಬಳಸ್ತಾ ಬರ್ತಾ ಇದ್ದೀವಿ ಮೂರ್ತಿ ನಿರ್ಮಾಣಕ್ಕೆ. ಆ ಕಲ್ಲನ್ನು ಇದಕ್ಕೆ ಬಳಸಿದ್ದೇವೆ. ಸುಮಾರು 80 ಟನ್ ರಾ ಮೆಟೀರಿಯಲ್, ಅಂದರೆ ಕಚ್ಚಾ ಕಲ್ಲನ್ನು ತೆಗೆದುಕೊಂಡು ನಮ್ಮ ಕೆಲಸ ಕಳೆದ ವರ್ಷ 2020 ಸೆಪ್ಟೆಂಬರ್ನಲ್ಲಿ ಶುರು ಮಾಡ್ತೀವಿ. ಕಂಟಿನ್ಯೂಸ್ ಆಗಿ ನಾವು 9 ಮಂತ್ಸ್ ಪ್ರತಿನಿತ್ಯ 14-15 ಗಂಟೆ ಕಾಲ ಭಾನುವಾರನೂ ರಜಾ ತಗೊಳ್ಳದೆ ಈ ಕೆಲಸನ ಮುಗಿಸಿದ್ದೇವೆ. ಕಾರಣ, ಭಾರತದಲ್ಲೇ ತುಂಬ ಪ್ರಸಿದ್ಧವಾದ ಸ್ಥಳಕ್ಕೆ ಹೋಗ್ತಾ ಇದೆ, ಪ್ರಧಾನಮಂತ್ರಿಗಳು ಇನಾಗ್ರೇಟ್ ಮಾಡ್ತಾರೆ ಅನ್ನೋ ವಿಷಯ ನಮಗೆ ಮೊದಲೇ ಗೊತ್ತಿತ್ತಿದ್ದು. ಆ ವಿಷಯವಾಗಿ ನಾವು ಪ್ರತಿಯೊಂದು ಸ್ಕ್ವೇರ್ ಇಂಚನ್ನು ಸಹ ನಾವು ಕಾನ್ಸಂಟ್ರೇಷನ್ ಮಾಡಿ ಈ ಕೆಲಸ ಮಾಡ್ತಾ ಬರ್ತಿದ್ವಿ. ಅದಕ್ಕೆ ನಮಗೆ ತುಂಬ ಸಮಯ ಬೇಕಿತ್ತು. ಅದಕ್ಕೆ 2 ಶಿಫ್ಟ್ ಮಾಡಬೇಕು ಅಂತ ನಾವು ಸ್ಟಾರ್ಟಿಂಗೇನೆ ಪ್ಲಾನ್ ಮಾಡಿ 14-15 ಗಂಟೆ ಕಾಲ ದಿನನಿತ್ಯ ಕೆಲಸ ಮಾಡಿದ್ದೇವೆ. ನನ್ನ ಜೊತೆಗೆ ಸಹಾಯಕರಾಗಿ 7 ಜನ, ನಮ್ಮ ತಂದೆಯವರ ಮಾರ್ಗದರ್ಶನ, ಈ ಪ್ರತಿಯೊಂದನ್ನು ಸೇರಿ ಈ ಒಂದು ಅದ್ಭುತವಾದ ಕೆಲಸ ಮೂಡಿ ಬಂದಿದೆ. ಸರ್, ತುಂಬಾ ಬಹಳ ಶೈನಿಂಗ್ ಅಲ್ಲಿ ಇದೆ, ಆ ಶೈನಿಂಗ್ ಕಲ್ಲು ಕಾಣಕದು ಕಲ್ಲೇ ಹಂಗೇನೋ ಹೀಗೆ. ಸರ್, ಇದು ನಾವು ಕೃಷ್ಣಶಿಲೆ ಅಂತ ಹೇಳ್ತೀವಿ. ಇದಕ್ಕೆ ನಾವು ಕೊಬ್ಬರಿ ಎಣ್ಣೆ ಮತ್ತೆ ನಮ್ಮ ಕೊಬ್ಬರಿನ ಸುಟ್ಟಿದ ಪೌಡರ್ ಹಾಕಿ ನಾವು ಅದನ್ನ ಪಾಲಿಶ್ ಮಾಡಿದ್ರೆ ಇದು ಈ ರೀತಿ ಕಾಣುತ್ತೆ. ಸಾಮಾನ್ಯವಾಗಿ ನೀವು ನೋಡಬಹುದು ಅಭಿಷೇಕ ಮಾಡಿರುವಂತಹ ಮೂರ್ತಿಗಳೆಲ್ಲ ನಮಗೆ ದೇವಸ್ಥಾನಗಳಲ್ಲಿ ಕಪ್ಪಾಗಿ ಇರುತ್ತೆ. ಅದು ನಮ್ಮ ಎಣ್ಣೆ ಬಿದ್ದಾಗ ಅದು ಆಗುವಂತಹ ಬದಲಾವಣೆಗಳು ಕಲ್ಲಲ್ಲಿ. ಆ ಬದಲಾವಣೆ ನಾವು ಎಣ್ಣೆ ನ್ಯಾಚುರಲ್ ಫಾರ್ಮ್ ಅಲ್ಲಿ ನಾವು ಅದನ್ನ ಕೊಬ್ಬರಿ ಪೌಡರ್ ಮತ್ತೆ ಕೊಬ್ಬರಿ ಎಣ್ಣೆ ಹಾಕಿ ಪಾಲಿಶ್ ಮಾಡಿರೋದು. ಸರ್, ಅದು ಸರ್, ಈಗ ದೇಶದಲ್ಲಿ ತುಂಬಾ ಜನ ನಿಮ್ಮ ಥರದ ಕಲಾವಿದರಿದ್ದಾರೆ, ಹೆಂಗೆ ನಿಮಗೆ ಇದು ಆರ್ಡರ್ ಬಂತು, ಹೇಗೆ? ಸರ್, ಇದು ಆಗಸ್ಟ್ನಲ್ಲಿ ಒಂದು ಪ್ರೋಸೆಸ್ ನಡೆಯುತ್ತೆ. ಈ ತರ ಕಲ್ಲಿನ ಪ್ರತಿಮೆ ಮಾಡಲಿಕ್ಕೆ ಕಲಾವಿದರಿಗೆ ಒಂದು ಅವಕಾಶಗಳು ಸಿಗುತ್ತೆ. ಕರ್ನಾಟಕದಲ್ಲಿ ನನ್ನ ಹೆಸರನ್ನ ಹಂಪಿ ಯೂನಿವರ್ಸಿಟಿಯ ವಿಜುವಲ್ ಆರ್ಟ್ಸ್ನ HOD ಮೋಹನ್ ಪಾಂಚಲ್ ಅವರು ನನ್ನ ಹೆಸರು ಮತ್ತೆ ನನ್ನ ಜೊತೆಗೆ ಇನ್ನ ಬೇರೆ ಕಲಾವಿದರ ಹೆಸರುಗಳನ್ನ ತಗೊಂಡಿರ್ತಾರೆ, ಒಂದು ಹೆಸರು ಕಳಿಸಿರ್ತಾರೆ, ಒಂದು 4 ಜನ. ಅದರಲ್ಲಿ ಫೈನಲ್ ಆಗಿ ನನ್ನ ಹೆಸರು ಫೈನಲ್ ಆಗಿ ಬರುತ್ತೆ. ನಂತರ ಮಾಡೆಲ್ನ ನಾನು ಪ್ರೈಮ್ ಮಿನಿಸ್ಟರ್ಗೆ ಮಾಡಿಕೊಡ್ತೀನಿ 2 ಅಡಿ ಎತ್ತರದ್ದು. ಆ ಥರ ಬೇರೆ ರಾಜ್ಯಗಳಿಂದ ಬೇರೆ ಕಲಾವಿದರಿಂದನೂ ಬಂದಿರುತ್ತೆ. ಇದನ್ನು ಫೈನಲ್ ಆಗಿ ಇದನ್ನು ಮಾಡೋಣ ಅಂತ ಒಂದು ಸೆಲೆಕ್ಷನ್ ಮಾಡ್ತಾರೆ. ಇದು JSW ಅವರು ನನ್ನ ಕೈಲಿ ಮಾಡಿಸಿರ್ತಾರೆ ಈ ಮಾಡೆಲ್ನ. ಪ್ರಧಾನಮಂತ್ರಿಗಳೇ ಖುದ್ದಾಗಿ ಇದನ್ನು ಅಪ್ರೂವಲ್ ಮಾಡ್ತಾರೆ. ನನಗೆ ಸುಮಾರು ಸಮಯ 8 ಗಂಟೆ ರಾತ್ರಿಯಲ್ಲಿ ನನ್ನ ಕಾಲ್ ಬರುತ್ತೆ, ನಿಮ್ಮ ಮಾಡೆಲ್ ಅಪ್ರೂವಲ್ ಆಗಿದೆ, ಕಂಗ್ರ್ಯಾಚುಲೇಷನ್ ಅಂತ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಮತ್ತು JSW ಅಧಿಕಾರಿಗಳಿಂದ. ಆ ಒಂದು ಕ್ಷಣ ನಮ್ಮ ಮನೆ ಅವತ್ತು ಹಬ್ಬದ ಅವತಾರಣ, ಎಲ್ಲರೂ ಒಬ್ಬಟ್ಟು ಮಾಡಿ ಮನೆಯಲ್ಲೆಲ್ಲ ಸಿಹಿ ತಿಂದು ಆಚರಿಸಿದ್ವಿ. ಸರ್, ಯಾಕೆಂದರೆ ಕೇದಾರನಾಥದಲ್ಲಿ ಅಂಥದ್ದೊಂದು ಪ್ರತಿಮೆ ಸ್ಥಾಪನೆ ಆಗುವಂಥದ್ದು ಭಾಳ ದೊಡ್ಡ ಹೆಮ್ಮೆ. ಅದರ ಜೊತೆಗೆ ಪ್ರಧಾನಮಂತ್ರಿಗಳಿಗೆ ಉದ್ಘಾಟನೆ ಮಾಡುವಂಥದ್ದು ಒಬ್ಬ ಶಿಲ್ಪಿಯಾಗಿ ತಮ್ಮ ಒಂದು ಈ ಕಾಯಕದ ವಿಚಾರದಲ್ಲಿ ಒಂದು ದೊಡ್ಡದೊಂದು ಅವಾರ್ಡ್ ತರದಲ್ವಾ? ಸರ್, ನಾವು ವೃತ್ತಿ ಜೀವನದಲ್ಲಿ ಸಾವಿರಾರು ವಿಗ್ರಹಗಳು ಆಲ್ರೆಡಿ ಮಾಡಿದ್ದೀನಿ, ನಮ್ಮ ತಂದೆಯವರೇ ಲಕ್ಷಾಂತರ ವಿಗ್ರಹಗಳು ಮಾಡಿದ್ದಾರೆ. ಅವನ್ನೆಲ್ಲನೂ ಮೀರಿ ಸಿಕ್ಕಂಥ ದೊಡ್ಡ ಅವಕಾಶ ನಮ್ಮ ಕಲಾವಿದರ ಜೀವನದಲ್ಲಿ. ಇಂಥ ಅವಕಾಶ ಎಲ್ಲ ಕಲಾವಿದರಿಗೂ ಸಿಕ್ಕಲ್ಲ. ನಮ್ಮ ದೇವರ ಪುಣ್ಯ, ನಮ್ಮ ತಂದೆ ತಾಯಿಯರ ಆಶೀರ್ವಾದ ಮತ್ತು ನಮ್ಮ ಮನೆತನ ಮನೆಯವರ ಎಲ್ಲ ಆಶೀರ್ವಾದ, ಈ ಒಂದು ಅವಕಾಶ ನಮಗೆ ಸಿಕ್ಕಿತು. ನಾವು ಅಷ್ಟೇ ಶ್ರದ್ಧೆಯಿಂದ ಇದಕ್ಕೆ ನಮ್ಮ ಕೆಲಸನ ಮಾಡಿಕೊಟ್ಟಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಇದು ಇಡೀ ಮೂರ್ತಿಯನ್ನು ನಿರ್ಮಿಸಿದಂತಹ ಅರುಣ್ ಅವರ ಮಾತು, ಒಂದು ರೀತಿಯಾದಂತಹ ಸಂತೋಷ ಸಂಭ್ರಮದಲ್ಲೇ ಇದ್ದಾರೆ. ಯಾಕೆಂದರೆ ಕೇದಾರನಾಥದಲ್ಲಿ ಅಂತ ಒಂದು ದೊಡ್ಡ ಪ್ರತಿಮೆ ಮಾಡುವಂಥದ್ದು, ಅದು ಎಲ್ಲದರ ದೇಶದಲ್ಲಿರುವಂಥ ಎಲ್ಲ ಕಲಾವಿದರನ್ನು ಬಿಟ್ಟು ಮೈಸೂರಿನ ಈ ಕಲಾವಿದರಿಗೆ ಅದರ ಅವಕಾಶವನ್ನು ಸಿಕ್ಕಿದಂಥದ್ದು, ಖುದ್ದು ಪ್ರಧಾನಮಂತ್ರಿಗಳ ಈ ಕಲಾವಿದರ ಬಗ್ಗೆ ಒಳ್ಳೆ ಮಾತನಾಡುವಂಥದ್ದು ಸಹಜವಾಗಿ ಅವರಲ್ಲಿ ಸಂತೋಷವನ್ನು ತಂದಿದೆ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು. ಇಲ್ಲ, ಅವ್ರು DM ಬರ್ತಾರಲ್ಲ ಸದ್ಯಕ್ಕೆ ಲಕ್ಷಣ ಇಲ್ಲ ಬನ್ನಿ ಹಿಂದೆ ಬನ್ನಿ ಬಂದೆ ಬನ್ನಿ ಹಿಂಗೆ ನಮ್ಮ ಅಕ್ಕ ಇಲ್ಲ.